ಮಾಜಿ ಸಚಿವ ಗೋಪಾಲಯ್ಯಗೆ ಜೀವ ಬೆದರಿಕೆ ಹಾಕಿದ್ದಾರೆ ಅನ್ನೋದು ಬೆಳಗ್ಗೆ ದೊಡ್ಡ ಸುದ್ದಿಯಾಗಿತ್ತು. ಮಾಜಿ ಕಾರ್ಪೊರೇಟರ್ ವಿರುದ್ಧ ಎಫ್ಐಆರ್ ಕೂಡ ದಾಖಲಾಯಿತು, ಅರೆಸ್ಟ್ ಕೂಡ ಮಾಡಲಾಯಿತು. ಆದರೆ ಜಾಮೀನು ಪಡೆದು ಹೊರಬಂದ ಪದ್ಮರಾಜ್ ಹೇಳಿದ್ದು ಕೇಸ್ಗೆ ಟ್ವಿಸ್ಟ್ ಕೊಡ್ತು. ಏನಾಯ್ತು ನೋಡಿ. ಬಿಜೆಪಿ ಶಾಸಕ ಗೋಪಾಲಯ್ಯಗೆ ಜೀವ ಬೆದರಿಕೆ. ಕಾಂಗ್ರೆಸ್ನ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ಆರೋಪಿಸಲಾಗಿತ್ತು. ಕಾಮಾಕ್ಷಿಪಾಳ್ಯ ಠಾಣೆಗೂ ಈ ಬಗ್ಗೆ ದೂರು ನೀಡಿದ್ರು. ನನಗೆ ಹಣ ಕೊಡಬೇಕು, ಇಲ್ಲದಿದ್ರೆ ನಿನ್ನನ್ನು ಜೀವ ಸಹಿತ ಬಿಡಲ್ಲ ಎಂದಿದ್ರು. ಶಾಸಕ ಗೋಪಾಲಯ್ಯ ಅವರಿಂದ ದೂರು ಪಡೆದ ಪೊಲೀಸರು ಮನೆ ಬಳಿಗೆ ಹೋದಾಗ ಬಾಗಿಲು ತೆರೆದಿರಲಿಲ್ಲ. ಕೊನೆಗೆ ಬೆಳಗ್ಗಿನ ಜಾವ ಮನೆ ಒಳಕ್ಕೆ ಹೋಗಿದ್ದ ಪೊಲೀಸರು ಅರೆಸ್ಟ್ ಮಾಡಿಕೊಂಡು ಬಂದಿದ್ರು. ರಾತ್ರಿ 11:01 ಬಸವೇಶ್ವರನಗರ ಮಾಜಿ ಮಹಾನಗರ ಪಾಲಿಕೆ ಸದಸ್ಯ ಪದ್ಮರಾಜ್ ನನಗೆ ಕರೆ ಮಾಡಿ ಅಣಕ್ಕೆ ಬೇಡಿಕೆ ಇಡ್ತೇನೆ, ನಾನು ಯಾವ್ದು ನಿನಗೆ ಹಣ ಕೊಡಬೇಕಾಗಿಲ್ಲ ಇದು ಅಂತಕ್ಕಂಥದ್ದು ಹೇಳಿದಾಗ ಕೊಲೆ ಬೆದರಿಕೆ ಹಾಕ್ತೇನೆ, ಗೂಂಡಾಗಳನ್ನ ಕಳಿಸಿ ನಿಮ್ಮ ಮನೆಗೆ ನುಗ್ಗಿಸ್ತೀನಿ ಅಂತಕ್ಕಂಥ ಬೆದರಿಕೆ ಇದಾಗ್ತೇನೆ. ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಪ್ರಾಣ ಬೆದರಿಕೆ ಹಾಕಿದ್ದ ವಿಚಾರ ವಿಧಾನಸಭೆಯಲ್ಲೂ ಪ್ರಸ್ತಾಪ ಮಾಡಿ ಸರ್ಕಾರದ ಗಮನ ಸೆಳೆದ್ರು. ಬಸವೇಶ್ವರ ನಗರ ಲಿಮಿಟ್ನಲ್ಲಿ ಕ್ಲಬ್ ನಡೆಸ್ತಾನೆ, ಆ ಹಣದಲ್ಲಿ ಯಾವ ಮಟ್ಟದಲ್ಲಿ ಇದ್ದಾನೆ ನೋಡಿ. ಅಕ್ರಮ ಕ್ಲಬ್ ಬಂದ್ ಮಾಡಿದ್ರೆ ಆಟಾಟೋಪ ನಿಲ್ಲುತ್ತೆ. ನನಗೆ ಅಷ್ಟೇ ಅಲ್ಲ, ಹಲವು ಶಾಸಕರು ಮಾಜಿ ಶಾಸಕರಿಗೂ ಬೆದರಿಕೆ ಹಾಕಿದ್ದಾನೆ, ಆತನನ್ನ ಗಡೀಪಾರು ಮಾಡಬೇಕು ಎಂದು ಆಗ್ರಹಿಸಿದ್ರು. ಈ ವೇಳೆ ಕಾನೂನು ಕ್ರಮದ ಭರವಸೆ ನೀಡಲಾಯಿತು. ರಾತ್ರಿ 11:01 ಪದ್ಮರಾಜ್ ಅಂತಕ್ಕಂಥ ಮಾಜಿ ಮಹಾನಗರ ಪಾಲಿಕೆ ಸದಸ್ಯನಿಂದ ನನಗೆ ಕರೆ ಬರ್ತದೆ, ಹಣಕ್ಕೆ ಒತ್ತಾಯ ಮಾಡ್ತೇನೆ. ಅತ್ಯಂತ ಕೆಟ್ಟದ ಪದಗಳಿಂದ ಅವಿವಾಚ್ಯ ಶಬ್ದಗಳಿಂದ ನನ್ನ ಕುಟುಂಬವನ್ನು ನಿಲ್ಲಿಸಿ ನನಗೆ ನನ್ನ ಕುಟುಂಬಕ್ಕೆ ಕೊಲೆ ಬೆದರಿಕೆ ಹಾಕ್ತೇನೆ. ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ನಾವು ಅದ್ರ ಬಗ್ಗೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲು ಮಾಡಿ ಆಗಿದೆ, ಈಗ ಅರೆಸ್ಟ್ ಮಾಡಿದ್ದಾರೆ. ಈಗ ನಾವು ಎಫ್ಐಆರ್ ಮಾಡಿಕೊಂಡು ಈಗ ತನಿಖೆ ಮಾಡ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಡೀಟೇಲ್ಸ್ ಎರಡು ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಮತ್ತೆ ಯಾರು ಆರೋಪಿ ಇದ್ದಾರೆ ಇಬ್ಬರ ಹತ್ರ ನಾವು ಸ್ಟೇಟ್ಮೆಂಟನ್ನು ತಗೊಳ್ತೀವಿ. ಏನು ವಿಚಾರಕ್ಕೆ ಈ ಥರ ಈ ಒಂದು ಘಟನೆ ನಡೆದಿದೆ ಅಂತ ನಾವು ತನಿಖೆ ವೇಳೆಯಲ್ಲಿ ನಾವು ನೋಡ್ತೀವಿ. ಜಾಮೀನು ಪಡೆದು ಹೊರಬಂದ ಮಾಜಿ ಕಾರ್ಪೊರೇಟರ್ ಪದ್ಮರಾಜ್ ಮತ್ತೊಂದು ಆಯಾಮ ಬಿಚ್ಚಿಟ್ರು. ಕಳೆದ ವಿಧಾನಸಭೆ ಚುನಾವಣೆ ವೇಳೆ 15 ಲಕ್ಷ ಹಣ ಪಡೆದಿದ್ರು, ಕಾಂಟ್ರಾಕ್ಟ್ ಕೆಲಸ ಕೊಡಿಸ್ತೀನಿ ಅಂದಿದ್ರು. ಆದ್ರೆ ಹಣ ಕೇಳೋಕೆ ಫೋನ್ ಮಾಡಿದ್ರೆ ನನಗೆ ಬೈದ್ರು, ಆಗ ನಾನು ಮಾತನಾಡಿದ್ದೇನೆ ಎಂದಿದ್ದಾರೆ. ಅದೆಲ್ಲ ಸುಳ್ಳು, ಟಿಕೆಟ್ಸ್ ಎಲ್ಲ ಸುಳ್ಳು, ಅವೆಲ್ಲ ಯಾಕೆ ಸುಳ್ಳು, ನಿಜ ಹೇಳಬೇಕು, ಇದು ಸುಳ್ಳು ಹೇಳಬೇಕು. ಹಣಕಾಸಿನ ಯಾವಾಗ ಇದ್ದಿದ್ದು ಕೆಲಸಕ್ಕೆ ಕಾಂಟ್ರಾಕ್ಟ್ ಕೆಲಸಕ್ಕೆ ದುಡ್ಡು ಕೊಟ್ಟಿದ್ದು ನಿಜ, ಕೆಲಸ ಕೊಡಲ. ರಾತ್ರಿ ಫೋನ್ ಮಾಡಿದೆ, ಆ ವಿಚಾರಕ್ಕೆ ಏನೋ ಸ್ವಲ್ಪ ರೇಗಾಡಿದ್ರು, ನಾನು ಸ್ವಲ್ಪ ರೇಗಾಡಿದ್ ಬಿಟ್ರೆ ಇನ್ನೇನು ಬೇರೆ ಏನು ನಡೆದಿಲ್ಲ. ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಕೂಡ ನನ್ನನ್ನ ಮೇಯರ್ ಮಾಡ್ತೇನೆ ಎಂದು 1 ಕೋಟಿ ಇಸ್ಕೊಂಡ್ರು. ನಾನು ಬಿಜೆಪಿ ಬಿಟ್ಟು ಕಾಂಗ್ರೆಸ್ಗೆ ಬಂದ ಬಳಿಕ ವಸೂಲು ಮಾಡಿದ್ದೇನೆ ಎಂದಿದ್ದಾರೆ. ನಮ್ಮ ವಿರೋಧ ಪಕ್ಷ ನಾಯಕರು ಅಶೋಕ್, ನಾನು ಬಿಜೆಪಿಲಿ ಇದ್ದಾಗ 2010 ನನ್ನ ಹತ್ರ 1 ಕೋಟಿ ದುಡ್ಡು ಇಸ್ಕೊಂಡ್ರು ಮೇಯರ್ ಮಾಡ್ತೀನಿ ಅಂತ. ಮೇಯರ್ ಮಾಡ್ತೀನಿ ಅಂತ 2010 1 ಕೋಟಿ ದುಡ್ಡು ಇಸ್ಕೊಂಡ್ರು, ಇವತ್ತು ಮಾಡಲಿಲ್ಲ. ನಾನು ಕಾಂಗ್ರೆಸ್ ಬಂದ ಮೇಲೆ ಆ ದುಡ್ಡು ವಸೂಲಿ ಮಾಡ್ಕೊಂಡೆ. ಯಾರ್ಯಾರ ಹತ್ರ ವಸೂಲಿ, ಎಷ್ಟೆಷ್ಟು ಜನಕ್ಕೆ ದುಡ್ಡು ಕಳ್ಸಿದ್ರು ಅಂತ ಕೇಳಿ ಅವ್ರನ್ನ. ಇವತ್ತೇನೋ ನಾನು ಕೇಳಿ, ನಾನೇನೋ ನನ್ನ ಮೇಲೆ ಕ್ರಮ ತಗೋಬೇಕು ಅಂತ ಅವ್ರು ಇದು ಹೇಳಿದ್ರಲ್ಲ, ಅವ್ರಿಗೆ ಆ ಸಿಟ್ಟು ಮೇಲೆ ಇದನ್ನು ತಿಳಿಸ್ಕೊಂತವ್ರೆ. ಮೇಲ್ನೋಟಕ್ಕೆ ರಾಜಕೀಯ ವ್ಯವಹಾರದ ಸಂಘರ್ಷ ಎನ್ನುವುದು ಗೊತ್ತಾಗಿದೆ. ಆದರೆ ಕೊಲೆ ಮಾಡುವ ಉದ್ದೇಶದಿಂದ ಬೆದರಿಕೆ ಹಾಕಿದ್ದಾರೋ ಅಥವಾ ಮಾತಿಗೆ ಮಾತು ಬೆಳೆದು ಕೋಪದಲ್ಲಿ ಆಡಿರೋ ಮಾತೋ ಎನ್ನುವುದನ್ನು ಪೊಲೀಸರ ತನಿಖೆ ಬಳಿಕ ತಿಳಿಯಲಿದೆ. ಮಂಜುನಾಥ್ ಚಂದ್ರ, ಕ್ರೈಮ್ ಬ್ಯೂರೋ, News18. ಕನ್ನಡಿಗರ ನೆಚ್ಚಿನ News18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.